ಇದು ಹಳೆ ಮೈಸೂರು ಕಥೆ ಆದ್ರೆ ಕಟ್ಟ ಕಡೆಯದಾಗಿ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಮೋದಿ ಎರಡು ದಿನ ರೋಡ್ ಶೋ ಬೇರೆ ಮಾಡವ್ರೆ ಅದೆಲ್ಲ ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿ ವೋಟಿಂಗ್ ಪೋಲಿಂಗ್ ಪರ್ಸೆಂಟೇಜ್ ಕೆಲವು ಕಡೆ ಜಾಸ್ತಿ ಆಗಿದೆ ಬಟ್ ಇದೊಂದು ಚುನಾವಣೆ ನಿಮ್ಗೆ ವೀಕ್ಷಕರೇ ಪಕ್ಷಕ್ಕಿಂತ ವ್ಯಕ್ತಿಗತವಾಗಿ ನಡೆಯುತ್ತೆ ಚುನಾವಣೆ ಕ್ಯಾಂಡಿಡೇಟ್ ಕೆಪಾಸಿಟಿ ಮೇಲೆ ನಡೆದಂತ ಚುನಾವಣೆ ಎಸ್ ಸತೀಶ್ ಅವರೇ ಎಸ್ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರ ಇದೆ ಸೊ ಸಹಜವಾಗಿ ಈಗ ಏನ್ ಲಾಸ್ಟ್ ಟೈಮ್ ಬಿಜೆಪಿ ಕಡಿಮೆ ಗೆದಿತ್ತು ಅದಾದ್ಮೇಲೆ ಆಪರೇಷನ್ ಆದ್ಮೇಲೆ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿತ್ತು ಕೆಲವೊಂದಿಷ್ಟು ಭದ್ರಕೋಟೆಯನ್ನ ಮಾಡ್ಕೊಂಡಿದೆ ಬಿಜೆಪಿ ಕೂಡ ಅಭ್ಯರ್ಥಿಗಳು ಸೊ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಇಪ್ಪತ್ತೆಂಟರಲ್ಲಿ ಹದಿಮೂರರಿಂದ ಹದಿನೈದು ಸ್ಥಾನವನ್ನ ಗೆಲ್ಲಬಹುದಾದ ಶಕ್ತಿಯನ್ನ ಹೊಂದಿದೆ ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹನ್ನೊಂದರಿಂದ ಹದ್ಮೂರು ಸ್ಥಾನಗಳನ್ನ ಗೆಲ್ಲಬಹುದು ಇನ್ನು ಜೆಡಿಎಸ್ ಒಂದರಿಂದ ಎರಡು ಒಂದು ಗೆದ್ದೆ ಗೆಲ್ಲುತ್ತೆ ಅನ್ನೋದು ಮ್ಯಾಕ್ಸಿಮ್ ಎರಡು ಹೋಗ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ ಜೆಡಿಎಸ್ ಎಸ್ ಇಲ್ಲೇನು ಅಂತಂದ್ರೆ ಕಳೆದ ಬಾರಿ ಕಡಿಮೆ ಓಟೆಲ್ ಕಳ್ಕೊಂಡಂತ ಸ್ಥಾನಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿತ್ತು ಈಗಲೂ ಬಹಳ ಇದೆ ಇಲ್ಲಿ ಎಂಟತ್ತು ಕ್ಷೇತ್ರಗಳು ಈಗಲೂ ಕೂಡ ಕೃಷಿಯಲ್ಲಿ ಇದೆ ಹೌದು ಹಿಂಗೆ ಅಂತ ಲೆಕ್ಕಾಚಾರಗಳು ಅಮಿತ್ ಶಾ ಇಪ್ಪತ್ತೆರಡು ಅಂತಾರೆ ಮೋದಿ ಇಪ್ಪತ್ತಾರು ಅಂತ ಎಸ್ ವೀಕ್ಷಕರ ನಿಮ್ಗೆ ಒಂದು ನಂಬರ್ ಸಿಕ್ಕಿರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಿ ಒಟ್ಟಾರೆಯಾಗಿ ಆ ನಂಬರ್ ನಾವು ನಿಮ್ಗೆ ಮತ್ತೊಂದ್ಸರಿ ಸ್ಪಷ್ಟವಾಗಿ ಹೇಳೋದೇ ಆದ್ರೆ ಕರ್ನಾಟಕ ಟಿವಿಯ ಎಕ್ಸಿಟ್ ಪೋಲ್ ನ ಪ್ರಕಾರ ಬಿಜೆಪಿ ರಾಜ್ಯದಲ್ಲಿ ಎಂಬತ್ತೊಂಬತ್ತರಿಂದ ತೊಂಬತ್ತೇಳು ಕಾಂಗ್ರೆಸ್ ತೊಂಬತ್ ಮೂರಿಂದ ನೂರ ಒಂದು ಜೆ ಡಿ ಎಸ್ ಇಪ್ಪತ್ತೈದರಿಂದ ಮೂವತ್ತೊಂದು ಇತರೆ ಐದರಿಂದ ಒಂಬತ್ತು ಅಂದ್ರೆ ಅತಂತ್ರ ಫಲಿತಾಂಶ ಬರುವಂತ ಸಾಧ್ಯತೆ ದಟ್ಟವಾಗಿದೆ ಎಲ್ಲರೂ ಬೇರೆಯವರು ಹೇಳಿದಂತೆ ನೂರತ್ತು ನೂರ ಇಪ್ಪತ್ತು ನೂರ ಮೂವತ್ತು ಹೋಗುತ್ತೆ ಕಾಂಗ್ರೆಸ್ ಅನ್ನೋದು ಇಲ್ಲ ಅಂಡ್ ಬಿಜೆಪಿ ಕಾಂಗ್ರೆಸ್ ಇಬ್ಬರ ನಡುವಿನ ನಂಬರ್ ವ್ಯತ್ಯಾಸಗಳು ಇಬ್ಬರ ನಡುವಿನ ನಡುವಿನ ನಂಬರ್ ವ್ಯತ್ಯಾಸಗಳು ಐದರಿಂದ ಹತ್ತು ಅಷ್ಟೇ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ನಂಬರ್ ವ್ಯತ್ಯಾಸ ಐದರಿಂದ ಹತ್ತು ಅಂಡ್ ಇನ್ನೊಂದು ನಾನು ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ನಂಬರ್ ಇದೆಯಲ್ಲ ಈ ನಂಬರ್ ಏನಪ್ಪ ಜೆ ಡಿ ಎಸ್ ಇಪ್ಪತ್ತೈದು ಮೂವತ್ತೊಂದು ಇವೆಲ್ಲ ಇದೆಯಲ್ಲ ಇದರಲ್ಲಿ ಈಗಲೂ ಸ್ಟಿಲ್ ತರ್ಟಿ ಫೈವ್ ಟು ಫೋರ್ಟಿ ಕ್ಷೇತ್ರ ಪ್ರಿಡಿಕ್ಷನ್ ಮಾಡಕ್ ಸಾಧ್ಯನೇ ಇಲ್ಲ ಕರೆಕ್ಟ್ ಸಾಧ್ಯನೇ ಇಲ್ಲ ಆ ಮೂವತ್ತೈದು ನಲವತ್ತು ಕ್ಷೇತ್ರಗಳೈತಲ್ಲ ಎಡ್ ಟೈಲ ಆ ಕತೆ ಬಂದ್ ಕೂತೈತೆ ಟೈ ಆಗ್ಬಿಟ್ಟಿದೆ ಈ ಈ ತರ ಐದು ಸಾವಿರ ಅಂತರದಲ್ಲಿ ನೋಟ್ ಮಾಡ್ಕೊಳ್ಳಿ ಬೇಕಾರ ಐದು ಸಾವಿರ ಅಂತರದಲ್ಲಿ ಜನ ಬಿಲೋ ಫೈವ್ ತೌಸಂಡ್ ಬಿಲೋ ಫೈವ್ ತೌಸಂಡ್ ತರ್ಟಿ ಟು ತರ್ಟಿ ಫೈವ್ ಮೆಂಬರ್ಸ್ ಆಯ್ಕೆ ಆಗ್ತಾರೆ ಆ ಕ್ಷೇತ್ರಗಳ ಮೇಲೆನ ಸರ್ಕಾರದ ಭವಿಷ್ಯ ನಿಂತೈತೆ ಹೌದು ಫಲಿತಾಂಶದ ನಿಂತೈತೆ ಲೆಕ್ಕಾಚಾರ ಈ ಕ್ಷಣ ಕುಮಾರ್ ಸ್ವಾಮಿ ಅವರು ಸೇಫ್ ಅಂದ್ರೆ ಅತಂತ್ರ ಸೇಫ್ ಕುಮಾರ್ ಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಸ್ವತಂತ್ರ ಬಂದ ಅಧಿಕಾರಕ್ಕೆ ಬರ ಸಾಧ್ಯ ಇಲ್ಲ 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 ಅತಂತ್ರ ಆದ್ರೆ ಜೆಡಿಎಸ್ ಅವಕಾಶ ಆಗತ್ತೆ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಯಾಕಂದ್ರೆ ಕಳೆದ ಬಾರಿ ರಿಸಲ್ಟ್ ಬರ್ತಾ ಇದ್ದಂಗೆ ಬಿಜೆಪಿ ನೂರದ್ನೈದ್ ಆಡ್ತು ಅಂತು ನಿಮ್ ಗೊತ್ತಿರ್ಲಿ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಕಡೆ ಸುತ್ತಿನವರೆಗೂ ಆಟ ಆಡ್ಸುತ್ತೆ ಈ ಬಾರಿ ಕೂಡ ವಿಜಯನಗರ ಬೆಂಗಳೂರಿನ ಕೃಷ್ಣಪ್ಪನವ್ರದು ಬ್ಯಾಟ್ರಾಯಂಪುರ ಕೃಷ್ಣ ಬೈರೇಗೌಡರದು ಹಿರೇಕೆರೂರ್ ಬಿ ಸಿ ಪಾಟೀಲ್ರದು ಎಷ್ಟೋ ಕ್ಷೇತ್ರಗಳಲ್ಲಿ ಆವು ಏಣಿ ಆಟ ಂತೂ ಕಡೆ ಸುತ್ತಿನ ಮತ ಹೆಣಿಕೆವರೆಗೂ ಕೂಡ ಒಂದಷ್ಟು ಕ್ಷೇತ್ರಗಳು ಆಟ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಮಂಡ್ಯ ಕ್ಷೇತ್ರ ಜೆಡಿಎಸ್ ರಾಮ್ ಬಿಜೆಪಿ ಬಿಜೆಪಿಯಿಂದ ಅಶೋಕ್ ಜೈರಾಮ್ ಕಾಂಗ್ರೆಸ್ ಇಂದ ಪ್ರಜಾ ಟಿವಿ ಓನರ್ ಗಣಿಗ ರವಿಕುಮಾರ್ ರೈಸಂಗ್ ನಿಂದ ಮಧು ಚಂದನ್ ಸ್ವಾಭಿಮಾನಿ ಇದರಿಂದ ನಮ್ಮ ವಿಜಯಾನಂದ ಅವರು ಕಂಟೆಸ್ಟ್ ಮಾಡಿದ್ದಾರೆ ಏನು ಎತ್ತ ಅಂತ ಅಳ್ತಿ ಹಾಕಕ್ಕಾಗಲ್ಲ ಹೌದು ಆಗದೇ ಇಲ್ಲ ಕೌಂಟ್ ಆದಾಗ್ಲೇ ಬರೋದು ಈ ತರ ಕ್ಷೇತ್ರಗಳ ಸಂಖ್ಯೆ ತರ್ಟಿ ಟು ತರ್ಟಿ ಫೈವ್ ಫೋರ್ಟಿ ಇದೆ ಟೈಲ ಅಂದಂಗೆ ಈವನ್ ಮದ್ದೂರ್ ಕೂಡ ತುಂಬಾ ಇಲ್ಲ ಮದ್ದೂರಲ್ಲಿ ಗೊತ್ತಿರ್ಲಿ ಇದು ವಿಷಯ ವೋಟ್ ಎರಡ್ ಸಾವಿರ ಒಂದ್ ಸಾವಿರ ಇಬ್ರು ಓಟ್ ಒಂದೊಂದ್ ಸಾವಿರ ಕೊಟ್ಟವ್ರೆ ಒಬ್ರು ಓಟ್ ಎರಡ್ ಸಾವಿರ ಕೊಟ್ಟವ್ರ ಎಲ್ಲ ಕಡೆ ಆಗಿದೆ ಮಂಡ್ಯ ಓಟ್ಗೆ ಒಬ್ರು ಐನೂರು ಮಂಡ್ಯ ಕ್ಷೇತ್ರ ಒಬ್ರು ಸಾವಿರ ಒಬ್ರು ಸಾವಿರ ಹೋಟೆಲ್ ಬರೀ ಇನ್ನೂರು ಜನಕ್ಕೆ ನಂತರ ಎಸ್ಕೇಪ್ ಶ್ರೀರಂಗಪಟ್ಣ ಅನಿರೀಕ್ಷಿತವಾಗಿ ಒಬ್ಬರು ಓಟ್ಗೆ ಒಂದೂವರೆ ಸಾವಿರ ಒಬ್ರು ಒಂದ್ ಸಾವಿರ ಒಬ್ರು ಐನೂರು ರೂಪಾಯಿ ಕೆಆರ್ ಪೇಟೆ ಎರಡು ಮೂರು ಒಂದು ನಾಗಮಂಗ್ಲ ನಿರೀಕ್ಷೆ ಇಲ್ದಂಗೆ ಒಬ್ರು ಎರಡ್ ಸಾವಿರ ಎರಡು ಸಾವಿರ ಮದ್ದೂರ್ಲಿ ಅದ್ರ ಜೊತೆಗೆ ಒಂದು ಕೆಲವೊಂದು ಕೋಳಿ ಬೇರೆ ಜೊತೆಗೆ ಚಿಕನ್ ಇದೆಲ್ಲ ಚಿಕನ್ ವಿಚಾರಕ್ಕೆ ಬಂದ್ರೆ ಹಾ ಹುಣಸೂರು ಹಾ ಕೆ ಆರ್ ಕ್ಷೇತ್ರ ಹಾ ಇವುಗಳೇ ಹೇಳಕ್ಕಾಗಲ್ಲ ಹೆಂಗೆ ಅಂತ ಅಷ್ಟೇ ಇಟ್ಟಿದೆ ವೋಟ್ ಒಂದ್ ಸಾವಿರ ಐನೂರು ಸಾವಿರ ರೂಪಾಯಿ ಎರಡ್ ಸಾವಿರ ಮೂರ್ ಸಾವಿರ ವೋಟ್ಗೆ ನಾನ್ ಹೇಳಿದ್ರೆ ಬಾಸು ಕೆಲವೊಂದು ಕ್ಷೇತ್ರದಲ್ಲಿ ಹೌದು ಪುಣ್ಯಾತ್ಮ ಒಳ್ಳೆವನಪ್ಪ ಅದ್ರ ಐನೂರು ರೂಪಾಯಿ ಹೆಂಚದ ಅವ್ನ್ ಸಾವಿರ ರೂಪಾಯಿ ಕೊಟ್ಟ ಅವ್ನ್ಗೆ ಹಾಕ ಈ ಮೆಂಟಾಲಿಟಿ ಜನಗಳಲ್ಲಿ ಇದೆ ನಿಜ ಅವನ್ ತಯಿಸ್ಕೋ ಇವಂತ ವಹಿಸ್ಕೋ ಅವನ್ ತೋಯಿಸ್ಕೋ ಇದೇ ಫಲಿತಾಂಶ ಚಿತ್ರಣ ಮಾಡಿರೋದಿ ಸರಿ ಸ್ವತಂತ್ರ ಸರ್ಕಾರ ಬಂದ್ಬಿಟ್ರೆ ಚಿತ್ರಣ ಮಾಡಿ ಇವ್ರೆಲ್ಲ ನಮ್ಮನ್ನ ಕಿತ್ಕೊಂಡ್ ತಿನ್ಬಿಡ್ತಾರ ಬಡಕಣಯ್ಯ ಯಾರಿಗೊಬ್ರಿಗೆ ಮಾಡ ಯಾವನ್ ಹೆಂಗಾರ ಒಡ್ಸ್ಕೊಂಡು ಹೋಗ್ಲಿ ಅವ್ನ ಇನ್ನೆಲ್ಲ ಏನಾರ ಆಗಿರ್ಲಿ ಕಾಸ ಅಷ್ಟೇ ದಿರದ ತಲೆ ಓಡದ ತಲೆ ಹಿಡ್ದದ್ದ ಮತ್ತೊಂದ ಮಗದೊಂದ ಕಾಸ್ ಕೊಟ್ಟನ್ ಓಟ್ ಹಾಕ್ತಿವೇನೋ ಅನ್ನೋ ಜನಗಳು ಇಷ್ಟೆಲ್ಲಾ ಅತಂತ್ರ ಫಲಿತಾಂಶ ಕಾಣ್ತಾವೆ ಕೆಲವರು ಕೊನೆ ಕ್ಷಣದವರೆಗೂ ದುಡ್ಡಿಕ್ ಕಾತಿದ್ದಾರೆ ಟೈಮ್ ಆಗೋಗಿದೆ ಆ ಕಡೆ ದುಡ್ಡು ಇಲ್ಲ ಈ ಕಡೆ ಓಟು ಇಲ್ಲ ಈ ಸರ ಕೂಡ ಈ ಸರ್ ಇದೆಯಲ್ಲ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅವರಿದ್ರಿ ರಾಜಕಾರಣ ನೋಡ್ರೆ ಸಾಕು ಅಂತ ಹೋಗ್ಬಿಟ್ಟಿರ ಕಡೆ ರಾಜಕಾರಣ ಇದ್ರಿಂದ ಅಷ್ಟು ಗಬ್ಬೆದ್ಬಿಟ್ಟೈತೆ ದುಡ್ಡು ಅಂಚೋರು ವರ್ಷ ಸಾಕಪ್ಪ ಇದ್ ರಾಜಕೀಯ ಬೇ ಹೇಳಿದ್ರೆ ನಮ್ಗ ಅನ್ಸುತ್ತೆ ಜನ ಬದ್ಲಾಗ್ತಿ ಎಲ್ಲ ನಿಜ ಒಂದ್ ಕೋಟಿ ಎರಡ್ ಕೋಟಿ ರೂಪಾಯಿ ಮನೆಗಳು ಬೆಂಗಳೂರಲ್ಲಿ ಬಾಡಿಗೆ ಒಂದ್ ಲಕ್ಷ ಎರಡ್ ಲಕ್ಷ ಬತ್ತಿರ್ಲಿ ತಗೋ ಪರವಾಗಿಲ್ಲ ಓಟ್ಗೆ ಅವನು ಕೊಡ್ಲಿ ಇವನು ಕೊಡ್ಲಿ ಈ ಮಟ್ಟಿಗಿನ ಜನ ಬಂದ್ಬಿಟ್ಟವ್ರೆ ಮೊದಲನೇದಾಗಿ ಏನಾಗಬೇಕು ಅಂದ್ರೆ ಇಷ್ಟೆಲ್ಲ ಕರಪ್ಷನ್ ಇಷ್ಟೆಲ್ಲಾ ಲೂಟಿ ಇಷ್ಟೆಲ್ಲಾ ವ್ಯತ್ಯಾಸಗಳು ಇಷ್ಟೆಲ್ಲಾ ಸಮಸ್ಯೆ ಆರು ಜನ ಅದು ಯಾವ್ದು ನೋಡ್ವೋಟ ಆಗ್ತಿಲ್ಲ ಕಾಸು ನೋಡ್ವೋಟ ಆಗ್ತಾವ್ರೆ ಕರಾವಳಿ ಭಾಗ ಇಲ್ಲ ಇಲ್ಲ ಕೆಲವೊಂದು ಭಾಗ ಇಲ್ಲ ಇನ್ ಕೆಲವು ಕಡೆ ಕಾಸ್ ಕೊಟ್ರೆ ಕಳ್ಳನ್ಗೂ ಓಟ್ ಆಗ್ತಾರೆ ರೇಪಿಸ್ಗು ಓಟ್ ಆಗ್ತಾರೆ ಕ್ರಿಮಿನಲ್ ಓಟ್ ಆಗ್ತಾರೆ ಹೌದು ಈ ಅತ್ತಂತ ತಾಳಪ್ಪ ಈ ಸರಿ ಬೇಡ ಈ ಮ್ಯಾಂಡೇಟ್ ಹಿಂಗ್ ಮಾಡೋಣ ಹಿಂಗೇನೋ ಲಕ್ಷಣಗಳೇ ಇಲ್ಲ ಅಂಡ್ ಬಹುತೇಕ ಒಂದು ಚರ್ಚೆ ಶಿವ ಹಿಂಗೆ ಹಿಂಗೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಜಾಸ್ತಿ ಆಗ್ಬಿಟ್ಟೈತಲ್ಲಪ್ಪ ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ತೊಂಬತ್ತೊಂಬತ್ತಲ್ಲಿ ಯಾವಾಗ ದಳ ಜನತಾ ಜೆ ಡಿ ಎಸ್ ಯು ಬಿಜೆಪಿ ಹತ್ತೊಂಬತ್ತು ಜನ ಇಂಡಿಪೆಂಡೆನ್ಸ್ ಗೆದ್ರು ತೊಂಬತ್ತೊಂಬತ್ತಲ್ಲಿ ಎಸ್ ಎಂ ಕೃಷ್ಣ ಗೆದ್ರು ಎಸ್ ಎಂ ಕೃಷ್ಣ ಗೆದ್ರು ಗೆದ್ರವತ್ತು ಆಮೇಲೆ ಮತ್ತೆ ಎರಡ್ ಸಾವಿರದ ಹದೂರು ಸಿದ್ದರಾಮಯ್ಯ ಸಿಎಂ ಆಗಿದೆ ಯಾವಾಗ ಕೆಜೆಪಿ ಬಿಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಜೆಡಿಎಸ್ ಮೆಜಾರಿಟಿ ಬರಕ್ ಸಾಧ್ಯ ಕಾಮನ್ ಸೆನ್ಸ್ ಎರಡ್ ಸಾವಿರದ ಗೆದ್ದಂತ ಬೈರತಿ ಬಸವರಾಜು ಮುನರತ್ನ ಸುಧಾಕರ್ ಸೋಮಶೇಖರ್ ಆದಿಯಾಗಿ ಶಿವರಾಮ್ ಹೆಬ್ಬಾರ್ ಎಲ್ಲರೂ ಕೂಡ ಬಿಜೆಪಿಗೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಸ್ ಹೌದು ರಮೇಶ್ ಜಾರಕಿಹೊಳಿ ಸಮೇತ ಕಾಂಗ್ರೆಸ್ ಮೆಜಾರಿಟಿ ಹೈಲಿ ಇಂಪಾಸಿಬಲ್ ಕಾಂಗ್ರೆಸ್ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಅಸಾಧ್ಯವಾದ ಮಾತು ಮಿರಾಕಲ್ ಆಗಬೇಕು ಅದಕ್ಕೆ ಜಾಸ್ತಿ ಆಯ್ತು ಜೆಡಿಎಸ್ ಹಳೆ ಮೈಸೂರು ಭಾಗ ಕುಸಿತು ಜೆಡಿಎಸ್ ಹಳೆ ಮೈಸೂರು ಭಾಗ ಕುಸಿತು ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಯ್ತು ಹೌದು ಬಿಜೆಪಿ ಹೋರಾಟ ಕಾಂಗ್ರೆಸ್ ಲಾಭ ಆಯ್ತು ಹಳೆ ಮೈಸೂರು ಭಾಗ ಸೊ ಇದು ಲೆಕ್ಕಾಚಾರ ಬಟ್ ಅತಂತ್ರ ಫಲಿತಾಂಶ ಫಿಕ್ಸ್ ಈಗಲೂ ನಮ್ಗೇನು ಇಲ್ಲೇನು ಎಂಬತ್ತೊಂಬತ್ತರಿಂದ ತೊಂಬತ್ತೇಳು ತೊಂಬತ್ ಮೂರಿಂದ ನೂರ ಒಂದು ಇಬ್ಬರ ನಡುವಿನ ಅಂತರ ಹತ್ತಂತೂ ದಾಟಲ್ಲ ಅಷ್ಟೇ ಇಬ್ಬರು ನಡುವಿನ ಗ್ಯಾಪ್ ಗ್ಯಾಪ್ ಆದ್ರೆ ಯಾರೊಬ್ರು ಬಹುಮತವನ್ನ ಪಡೆಯಲ್ಲ ಏ ಇವಲ್ಲ ಸಮೀಕ್ಷೆಗಳೆಲ್ಲ ಇದು ಅಂತ ಬಿಜೆಪಿ ಅವರು ಅಂತಾರೆ ಕಾಂಗ್ರೆಸ್ ಅವರು ಈ ಹಿಂದೆ ಬಂದ ಸಮೀಕ್ಷೆಗಳನ್ನ ಅವೆಲ್ಲ ಸುಳ್ಳು ಟ್ವೀಟ್ ಮಾಡಿದ್ರಿ ಪ್ರೀ ಪೋಲ್ ಮತದಾನಕ್ಕೂ ಮುನ್ನ ಬರುವ ಸರ್ವೆಗಳು ಬಿಜೆಪಿ ಗೆ ಅಂತಿತ್ತು ಮತದಾನದ ಸಮೀಕ್ಷೆ ಕಾಂಗ್ರೆಸ್ ಗೆ ಅಂತಿದೆ ಈಗ ಮೊದಲು ಬಿಜೆಪಿ ಅವರು ಖುಷಿ ಆಗಿದ್ರು ಈಗ ಕಾಂಗ್ರೆಸ್ ಅವರು ಖುಷಿ ಆಗೋದ್ ಬಿಎಸ್ ಸಂದೇಶನ್ ಟ್ವೀಟ್ ಮಾಡಿದ್ರು ಏನಂತ ದಿಪ್ಪೋಲ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲ್ರು ಪ್ರೆಡಿಕ್ಟ್ ಮಾಡಿ ಯಾರು ಪ್ರೆಡಿಕ್ಟ್ ಮಾಡಿರ್ಲಿಲ್ಲ ಎಷ್ಟು ಇನ್ನೂರಾ ಎಂಬತ್ತೆರಡು ಬಂತಾಗ ಬಿಜೆಪಿ ಗೆರ್ಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆಗೆ ಮುನ್ನೂರ್ ಮೂರ್ ಬರ್ತನ ಯಾರು ಹೇಳಿರ್ಲಿಲ್ಲ ಬಂತು ಗುಜರಾತ್ ಇಲಾಖೆ ನೂರ ಐವತ್ತಾರ್ ಬರ್ತದ ಯಾವ ಸಮೀಕ್ಷೆ ಹೇಳಿರ್ಲಿಲ್ಲ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಬಂತು ನೂರ ನಾಲ್ಕು ಬರುತ್ತೆ ಅಂತ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ಸಮೀಕ್ಷೆ ನೀಡಿರಲಿಲ್ಲ ಎಲ್ಲ ಕಾಂಗ್ರೆಸ್ ನೀಡ್ಕೊಂಡಿದ್ರು ನೂರ ನಾಲ್ಕು ಬಂತು ಬಿಜೆಪಿಗೆ ಆದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಬಿಜೆಪಿ ಇಪ್ಪತ್ತ ನಾಲ್ಕು ಸಾವಿರ ಬೂತ್ ಗಳಲ್ಲಿ ಲೀಡ್ ತಗೊಂಡಿತ್ತು ಇಪ್ಪತ್ನಾಲ್ಕ ಸಾವಿರ ಬೂತ್ ಅಲ್ಲಿ ಹದಿನಾಲ್ಕು ಕಾನ್ಸ್ಟುನ್ಸಿಗಳಲ್ಲಿ ಯಾವ ಬೂತ್ ಅಲ್ಲಿ ಲೀಡ್ ಬಂದಿರಲಿಲ್ಲ ಬಿಜೆಪಿಗೆ ಹದಿನಾಲ್ಕು ಕಾನ್ಸ್ಟುವನ್ಸಿಯಲ್ಲಿ ಯಾವ ಬೂತ್ ಅಲ್ಲೂ ಕೂಡ ಬಿಜೆಪಿಗೆ ಲೀಡ್ ಬಂದಿರಲಿಲ್ಲ ಆದ್ರೂ ಕೂಡ ಇಪ್ಪತ್ನಾಲ್ಕು ಸಾವಿರ ಬೂತ್ ಅಲ್ಲಿ ಲೀಡ್ ತಗೊಂಡಿದ್ವಿ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಬಾರಿ ಎಲ್ಲಾ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಮೂವತ್ತೊಂದು ಸಾವಿರ ಬೂತ್ ಅಲ್ಲಿ ಬಿಜೆಪಿ ಲೀಡ್ ಬರುತ್ತೆ ಟ್ವೀಟ್ ಮಾಡಿದ್ದಾರೆ ಐವತ್ತೆಂಟು ಸಾವಿರ ನಮ್ದು ಬೂತ್ ಐವತ್ತೆಂಟು ಸಾವಿರ ಬೂತ್ ಇದೆ ಕರ್ನಾಟಕದಲ್ಲಿ ಮೂವತ್ತೊಂದು ಸಾವಿರ ಲೀಡ್ ತಗೊಂಡು ಮೂವತ್ತೊಂದು ಸಾವಿರ ಬೂತ್ ಲೀಡ್ ಬರುತ್ತೆ ಅಂತ ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಒಳ್ಳೇದ ಅಲ್ಲಿ ಹ್ಮ್ ಲೋಕಸಭೆ ಕಾಂಗ್ರೆಸ್ ಹತ್ತು ವರ್ಷದ ಯು ಪಿ ಎ ಸರ್ಕಾರ ಕೆಟ್ಟು ಕೆರೆ ಹಿಡಿದಿತ್ತು ಜನ ಓಟ್ ಹಾಕಿದ್ರು ಹಗರಣ ಮಾಡ್ಕೊಂಡು ಬಿಜೆಪಿ ಚುನಾವಣೆ ಬಂದಾಗ ಬೇಸರ ಮತ್ತೆ ಹಾಕೊಂಡು ಗೆಲ್ಸಿದ್ರು ಹದಿನೆಂಟು ವಿಧಾನಸಭೆಯ ಟೈಮಲ್ಲಿ ಸಿದ್ದರಾಮಯ್ಯ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಬ್ರಾಹ್ಮಣರು ವಿರೋಧಿ ಅಂತಿತ್ತು ಹಳೆ ಮೈಸೂರ್ ಇದೇ ನಲವತ್ತು ಬಿ ಫಾರ್ಮ್ ಗಳನ್ನ ಜೆಡಿಎಸ್ ಕೊಡ್ಸಿದ್ರು ಅದಕ್ಕೆ ಇವ್ರಿಗೆ ಅವಕಾಶ ಆಯಿತು ಈ ಸರಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಜೊತೆ ಅಪ್ ಆಗದೆ ಫೈಟ್ ಮಾಡವ್ರೆ ಆ ಫೈಟ್ ಮಾಡಿದ ಪರಿಣಾಮ ಕಾಂಗ್ರೆಸ್ ನ ವಿರೋಧಿ ಮತ ಚಿದ್ರತು ಕಾಂಗ್ರೆಸ್ ಅವಕಾಶ ಆಗ್ತದೆ ಹೌದು ಒಂದಾಗಿದ್ದ ಕಾಂಗ್ರೆಸ್ ಸೋಲ್ಸಿದ್ರು ಹಂಗನ್ಬಿಟ್ಟು ಕಾಂಗ್ರೆಸ್ ಮೆಜಾರಿಟಿ ಆಗ್ಬಿಡುತ್ತಾ ಚಾನ್ಸೇ ಇಲ್ಲ ಕಾಂಗ್ರೆಸ್ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೂರ ಹದ್ಮೂರ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಜೆಡಿಎಸ್ ಕಿಂಗ್ ಮೇಕರ್ ಹೌದು ಕಿಂಗ್ ಮೇಕರ್ ಓ ಇವ್ನ ಯಾರೋ ಕುಮಾರಸ್ವಾಮಿ ಅಭಿಮಾನಿ ಇರಬೇಕು ಶಿವ ಯಾವಾಗ್ಲೂ ಜೆಡಿಎಸ್ ಪರ ಮಾತಾಡ್ತಾನೆ ಅದೇ ಕುಮಾರಸ್ವಾಮಿ ಅವರು ಇದೆ ಹೌದು ಕರೆಕ್ಟ್ ಅದನ್ನು ಈ ಮಾತನ್ನು ಶಿವನೇ ಹೇಳ್ತಾನೆ ಹ್ಮ್ ಹ್ಮ್ ಇದನ್ನು ಶಿವನೇ ಹೇಳ್ತಾನೆ ಹೌದು ಈಸಿ ಏನಲ್ಲ ತಪ್ಪಿದೆ ಮೇ ಹದ್ಮೂರು ಇನ್ನು ಎರಡು ದಿನ ನಾಳೆ ಕಳ್ಕಂಡ್ ನಾಡಿದ್ದಕ್ಕೆ ಟೈಮ್ ಗಾಲ್ ಜಾತ್ರೆ ಸರ್ಕಾರ ಯಾರ್ದು ಏನೋ ಒಂದು ಗೊತ್ತಾ ಏನಿ ರಿಸಲ್ಟ್ ಎಲ್ಲ ಕ್ಲಿಯರ್ ಆಗಿರ್ತದೆ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಸಾಕು ಇದು ನೀವು ನೋಡಿ ಮುಗಿಸ್ ಅಲ್ಲೇ ರಿಸಲ್ಟ್ ಕೌಂಟಿಂಗ್ ಶುರುವಾಗಿರ್ತದೆ ಆಗಿರ್ತದೆ ಇನ್ಯಾಗ್ತಡ ಏನಿ ಅವ್ ಒಳ್ಳೇದಾಗ್ಲಿ ಏನಾರು ಹೇಳದಿದ್ಯಾ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಇದೆ ನಾವ್ ಯಾಕೆಂದ್ರೆ ಎಷ್ಟು ಪ್ರಮಾಣದಲ್ಲಾಗಿದೆ ಎಷ್ಟು ಕಾಸ ಹಂಚಿದ್ರು ಏನ್ ಕತೆ ಆಯಿತು ಯಾವ ಒಂದ್ ಸೈಲೆಂಟ್ ಆಗಿ ಓಡೋಗ ಈಗ ಮಾವನಲ್ಲಿ ಸಿದ್ದೇಗೌಡ ಏನ್ ಭಾಷಣ ಮಾಡಿದ್ದೇ ಮಾಡಿದ್ದು ಚಾಮುಂಡೇಶ್ವರಿ ದೇವೇಗೌಡರ ಅಪೋಸಿಟ್ ಎಸ್ಕೆಪ್ ಮನುಷ್ಯ ಅಖಾಡದಿಂದ ಸಿದ್ದರಾಮಯ್ಯ ನಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅಖಾಡದಲ್ಲಿ ಮಳವಳ್ಳಿ ಬಿಜೆಪಿ ಕ್ಯಾಂಡಿಡೇಟ್ ಮುನ್ರಾಜು ಅಖಾಡದಲ್ಲಿ ಎಸ್ಕೆಪ್ ನಿಮ್ಗೆ ಮಾಡ್ತಾನೆ ಅಂದ್ರೆ ಯತೀಂದ್ರ ನಿಲ್ಲಿಸ್ಬಿಡ್ತೀನಿ ಅಂತ ಸಿದ್ದರಾಮಯ್ಯ ಬಾಬು ನಿಲ್ಲಿಸ್ಬಿಡ್ತೀನಿ ಎಷ್ಟೋ ಜನ ಕ್ಯಾಂಡಿಡೇಟ್ ಗಳು ಪಾರ್ಟಿ ಫಂಡ್ ಬಂದಿಲ್ಲ ಅವ ಬಂದಿಲ್ಲ ಅಂತ ತಟಸ್ಥರ ಆಗ್ಬಿಟ್ಟವ್ರೆ ನಿಮ್ ಗೊತ್ತಿಲ್ಲ ಎಷ್ಟೋ ಕಡೆ ನಾನು ಒಂದ್ ಬಸ್ ಹತ್ಕೊಂಡ್ ಬೆಂಗಳೂರು ಬರಬೇಕು ಅಂದ್ರೆ ಎಷ್ಟು ಬಸ್ ಚಾರ್ಜ್ ಬೇಕು ಅಂದ್ರೆ ಇಟ್ಕೊ ಬರಬೇಕು ನಾನು ಚನ್ನಪಣ್ಣದವರ್ಗು ರಾಮನಗರ್ ವರ್ಗ ಬರೋದು ಬಂದ್ರೆ ಮುಂದೆ ಅವನ ಕೊಡ್ತಾನೆ ಅಂತ ಅಂದ್ರೆ ಆಗಲ್ಲ ಇಲ್ಲ ಅಂದ್ರೆ ರಾಜಕಾರಣ ಮಾಡಬಾರ್ದು ಯಾಕಂದ್ರೆ ಇದೇನ್ ಕ್ಲೀನ್ ಕೃಷ್ಣಪ್ಪ ರಾಜಕಾರಣ ಮಾಡೋ ಇದಲ್ಲ ಕಾಸಿದ್ದವನು ರಾಜಕಾರಣ ಮಾಡುವಂತ ಟೈಮ್ ಅರಾಮಾಗಿ ತುಂಬಾ ಟಫ್ ಇದ್ದಾರಲ್ಲ ಅಂತಿದ್ದಾರೆ 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 ಕಾಲ ಬದಲಾಗಿದೆ ಜಾತಿ ಕೆಲ್ಸ ಮಾಡುತ್ತಾ ಭಾಷೆ ಕೆಲ್ಸ ಮಾಡುತ್ತಾ ಹಣ ಕೆಲ್ಸ ಮಾಡುತ್ತಾ ಕೆಲಸ ಕೆಲಸ ಮಾಡುತ್ತಾ ಎಲ್ಲದಕ್ಕೂ ಸಹ ಮೇ ಹದ್ ಉತ್ತರ ಸಿಗುತ್ತೆ ಹೆಚ್ಚುವರಿಯಾಗಿ ಮುಂದ್ ವರ್ಷದ ಬಡ ಅನ್ಸಲ ಕಾಮೆಂಟ್ ಮಾಡಿ ಏನ್ ಹೇಳ್ತೀರಿ ತಿಳ್ಸಿ ಮಿಸ್ ಮಾಡಿ ಮೇ ಹದ್ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಶುರು ಮಾಡ್ಕೊಂಡಿರ್ತೀವಿ ಎಂಟ್ ಗಂಟೆ ಕೌಂಟಿಂಗ್ ಆರು ಗಂಟೆಯಿಂದ ಜಾತ್ರೆ ನೋಡ್ರಪ್ಪ ಮಿಸ್ ಮಾಡಿ ನೀವೆಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ನಮ್ ಆತ್ ಮುಕ್ತವೆ ಧನ್ಯವಾದ ಟಿವಿ ಕನ್ನಡಿಗರ ಧ್ವನಿ